ಹೇ ಫ್ರೆಂಡ್ಸ್ ವೆಲ್ಕಮ್ ಆನ್ಸ್ ಕಾವೇರಿ ಕನ್ನಡಿಗರ್ಗಾಗಿರ್ಬೋದು ತಮಿಳನ್ಸ್ ಆಗಿರ್ಬೋದು ಇಟ್ಸ್ ಅ ಸೆನ್ಸಿಟಿವ್ ಟಾಪಿಕ್ ಕನ್ನಡಿಗರ್ಗಂತೂ ತುಂಬಾ ಜಾಸ್ತಿ ನಮ್ಮ ದೇಶದಲ್ಲಿರುವಂತಹ ಅತಿ ದೊಡ್ಡ ನದಿಗಳಲ್ಲಿ ಕಾವೇರಿ ಕೂಡ ಒಂದು ವೆಸ್ಟರ್ನ್ ಗಾಟ್ಸ್ ಬ್ರಹ್ಮಗಿರಿ ಹಿಲ್ಸ್ ಅಂತ ಇದೆ ಅಲ್ಲಿ ಹುಟ್ಬಿಟ್ಟು ಸುಮಾರು ಎಂಟ್ನೂರು ಕಿಲೋಮೀಟರ್ ಫ್ಲೋ ಆಗುತ್ತೆ ಕರ್ನಾಟಕದಲ್ಲಿ ಹರಿದುಬಿಟ್ಟು ತಮಿಳುನಾಡು ಪಾಸ್ ಆಗ್ಬಿಟ್ಟು ಆಮೇಲೆ ಬೇ ಆಫ್ ಬೆಂಗಾಲ್ ಹೋಗಿ ಸೇರ್ಕೊಳ್ಳುತ್ತೆ ಒಂದು ನದಿ ಅಂದ್ರೆ ಇಟ್ಸ್ ಪಾರ್ಟ್ ಆಫ್ ನೇಚರ್ ಅದರ ಒಂದು ದೇಶ ಅಂತ ಇದ್ದಾಗ ಬೇರೆ ಬೇರೆ ಅಡ್ಮಿನಿಸ್ಟ್ರೇಷನ್ಸ್ ಇದ್ದಾಗ ನೀರಿನ ಕೊರತೆ ಇರುವಾಗ ನದಿಗಳ ವಿಷಯವಾಗಿಯೂ ಈ ತರ ಡಿಸ್ಪ್ಯೂಟ್ ಆಗೋದು ಸಹಜ ಕರ್ನಾಟಕ ಮತ್ತೆ ತಮಿಳುನಾಡು ಮಧ್ಯೆ ಈ ಕಾವೇರಿ ಪ್ರಾಬ್ಲಮ್ ಇರೋದು ಒಂದು ಸೆಂಚುರಿಗಿಂತ ಹಳೆ ವಿಷಯ ಆಯ್ತು ಸೊ ಆ ಪ್ರಾಬ್ಲಮ್ ಏನು ಅದರ ಹಿಸ್ಟ್ರಿ ಏನು ಇವತ್ತಿನ ಸಿಚುವೇಶನ್ ಏನಿದೆ ನನ್ನ ಈ ಲಿಮಿಟೆಡ್ ನಾಲೆಜ್ ಅಲ್ಲಿ ನನ್ನ ದೃಷ್ಟಿಕೋನದಲ್ಲಿ ಏನ್ ಸೊಲ್ಯೂಷನ್ ಇದ್ದಿರಬಹುದು ಈ ತರ ವಿಷಯವನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ ಡಿಸ್ಲೇಮರ್ ಏನಂತ ಹೇಳಿದ್ರೆ ಇದೊಂದು ತುಂಬಾ ಕಾಂಪ್ಲೆಕ್ಸ್ ವಿಷಯ ಪ್ರತಿಯೊಂದು ಚಿಕ್ಕ ಡೀಟೇಲ್ಸ್ ನಾನು ಕವರ್ ಮಾಡೋದಕ್ಕಾಗದೇ ಇದ್ದಿರಬಹುದು ಇನ್ನ ಈಸಿಯಾಗಿ ಸ್ವಲ್ಪ ಓವರ್ ಸಿಂಪ್ಲಿಫೈ ಮಾಡಿದ್ದೀನಿ ವಿಥೌಟ್ ಫರ್ದರ್ ಡು ಲೆಟ್ ಸ್ಟಾರ್ಟ್ ಸೊ ನನಗೆ ತಿಳಿದಿರೋ ಪ್ರಕಾರ ಕರ್ನಾಟಕದ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ ಈ ಬ್ರಿಟಿಷ್ ಕಾಲದಲ್ಲಿ ಮಾಡಿರುವಂತ ಅಗ್ರಿಮೆಂಟ್ಸ್ ಎಲ್ಲ ಇದೆಯಲ್ಲ ಯಾಕಂದ್ರೆ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಇವಾಗ್ಲೂ ಅದೆಲ್ಲ ಇನ್ವಾಲಿಡ್ ಅದಕ್ಕೊಂದು ಕರೆಕ್ಟ್ ಆಗಿರುವಂತಹ ಲಾಜಿಕ್ ಇಲ್ಲಾಗಿತ್ತು ಒಂದ್ ರೀತಿಯಲ್ಲಿ ನಮಗೆ ಮೋಸ ಆಗಿದೆ ಅವ್ರಿಗೆ ಯಾವ ತರ ಬೆನಿಫಿಟ್ ಆಗುತ್ತೋ ಬ್ರಿಟಿಷ್ ಆ ತರ ಮಾಡ್ಕೊಂಡಿದ್ರು ಅವ್ರು ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಫಾಲೋ ಮಾಡಬೇಕಂತ ಇಲ್ಲ ಸೊ ಇವತ್ತು ನಾವು ಹೊಸ ಹೊಸ ಮಾಡಿಬಿಟ್ಟು ಲೆಕ್ಕಾಚಾರ ಮಾಡ್ಬಿಟ್ಟು ಯಾರ್ಯಾರಿಗೆ ಎಸ್ಟೇಟ್ ಸಲ್ಬೇಕು ಆ ತರ ಎಲೋಗೇಟ್ ಮಾಡ್ಬೇಕು ಅಂತ ತಮಿಳ್ನಾಡು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಆ ಬ್ರಿಟಿಷರ್ ಟೈಮಲ್ಲಿ ಯಾವ ತರ ಅಗ್ರಿಮೆಂಟ್ ಆಗಿತ್ತು ಮತ್ತೆ ಯಾವ ರೀತಿ ಆ ಅಗ್ರಿಮೆಂಟ್ ಅಪ್ಡೇಟ್ ಆಗ್ತಾ ಬಂತೋ ಅದ್ರ ಪ್ರಕಾರ ಜನರು ವ್ಯವಸಾಯ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಥರ ಲ್ಯಾಂಡ್ ಸೆಟಪ್ ಆಗಿಬಿಟ್ಟಿದೆ ಆ ಥರ ಫೆಸಿಲಿಟಿ ಸೆಟಪ್ ಆಗಿಬಿಟ್ಟಿದೆ ಎಷ್ಟೋ ಒಂದು ದಶಕಗಳಿಂದ ಇಷ್ಟು ನೀರು ನಮಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾವು ಏನೋ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಆಲ್ ಆಫ್ ಎ ಸಡನ್ ಕ್ಯಾಲ್ಕುಲೇಷನ್ ಚೇಂಜ್ ಆಗಿಬಿಟ್ರೆ ಅದನ್ನೇ ನಂಬ್ಕೊಂಡಿರೋರಿಗೆ ತುಂಬಾ ಮೋಸ ಆಗಿಬಿಡುತ್ತೆ ಅಂತ ಸೊ ಈ ಎರಡು ವರ್ಷನ್ಸ್ನ ನಾವು ನೋಡಿದ್ರೆ ಕಾಂಪ್ಲೆಕ್ಸಿಟಿ ಅಂತೂ ಡೆಫಿನೆಟ್ಲಿ ಇದೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಅದು ಕೋರ್ಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಯಾರೇ ಆಗಿದ್ದಿರ್ಬೋದು ಒಬ್ಬರ ಸೈಡ್ ತೊಗೊಂಡ್ಬಿಡೋದಕ್ಕೆ ಅಷ್ಟು ಈಸಿ ಆಗೋದಿಲ್ಲ ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ನದಿಗಳ ವಿಷಯವಾಗಿ ಒಂದು ಪ್ರಾಪರ್ ಕಾಮನ್ ರೂಲ್ಸ್ ಅಂತ ಇಲ್ಲ ಒಂದು ಲೆಜಿಸ್ಲೇಷನ್ ಇಲ್ಲ ಇಂಥ ಸಿಚುವೇಷನಲ್ಲಿ ಇಂಥ ಕಾಂಪ್ಲೆಕ್ಸಿಟಿಲಿ ನಾವು ಹೀಗೆ ಮಾಡಬೇಕು ಅಂತ ಒಂದು ಕ್ಲಾರಿಟಿ ಇಲ್ಲ ಅಲ್ಲಿ ಟೈಮಲ್ಲಿರುವ ಅಗ್ರಿಮೆಂಟ್ಸ್ ಎಲ್ಲ ಇದೆಯಲ್ಲ ಅದು ಇವತ್ತಿನ ದಿನದಲ್ಲಿ ಅಷ್ಟೊಂದು ಕ್ಲಾರಿಟಿ ಕೊಡಲ್ಲ ಎರಡೂ ಕಡೆಯವರು ಅದ್ರ ಇಂಟರ್ಪ್ರಿಟೇಷನ್ ತಮಗೆ ಬೇಕಾದ ಆಗುತ್ತೆ ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್ ಬೇರೆ ಅಂದ್ರೆ ಸೊಲ್ಯೂಷನ್ ತಂದು ಕೊಡಬೇಕು ಅನ್ನೋದಕ್ಕಿಂತ ಜಾಸ್ತಿ ಇದರಿಂದ ನಾವ್ ಹೇಗೆ ಅಡ್ವಾಂಟೇಜ್ ತೊಗೊಂಡು ನೆಕ್ಸ್ಟ್ ಇಲೆಕ್ಷನ್ ಗೆಲ್ಲಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಫೋಕಸ್ ಇದೆ ಗೌರ್ಮೆಂಟ್ ಆಗಿರ್ಬೋದು ಟ್ರಿಬ್ಯುನಲ್ಸ್ ಆಗಿರ್ಬೋದು ಕೋರ್ಟ್ಸ್ ಆಗಿರ್ಬೋದು ಅವ್ರಿಗೆ ಡಿಟೇಲ್ಸ್ ಓದ್ಮೇಲೆ ಕಾಂಪ್ಲೆಕ್ಸ್ ಅನ್ಸುತ್ತೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಅರ್ಥ ಮಾಡ್ಕೊಳದಕ್ಕೆ ಎಷ್ಟು ಕಾಂಪ್ಲೆಕ್ಸ್ ಆಗಿದ್ದಿರಬಹುದು ನೋಡಿ ಲಾಸ್ಟ್ಲಿ ಇದೊಂದು ವಾಟರ್ ಸ್ಕೇರ್ಸಿಟಿ ವಿಷಯ ವಿಷಯ ಆಗಿರೋ ಬದಲು ಒಂದು ಇಮೋಷನ್ ಮತ್ತೆ ಐಡೆಂಟಿಟಿ ವಿಷಯ ಮಟ್ಟಿಗೆ ಹಿಸ್ಟ್ರಿಲಿ ಏನಾಯ್ತು ಇವತ್ತೇನಾಗ್ತಾ ಇದೆ ಯಾವ ಯಾವ ಟೈಮಲ್ಲಿ ಯಾವ್ಯಾವ ಚೇಂಜಸ್ ಇನ್ಕಾರ್ಪೊರೇಟ್ ಆಯಿತು ಇಂತಹ ವಿಷಯಗಳನ್ನ ನಾವು ಅರ್ಥಕೊಂಡ್ರೆ ಈ ಸ್ಟೇಟ್ ವರ್ಸಸ್ ಈ ಸ್ಟೇಟ್ ಈ ಲ್ಯಾಂಗ್ವೇಜ್ ವರ್ಸಸ್ ಆ ಲ್ಯಾಂಗ್ವೇಜ್ ಈ ತರ ಆರ್ಗ್ಯುಮೆಂಟ್ ಮಾಡೋ ಬದಲು ಪ್ರಾಬ್ಲಮ್ ಏನು ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ತರಬಹುದು ಇಂಥ ವಿಷಯಗಳ ನಾವು ಫೋಕಸ್ ಮಾಡಬಹುದು ಸೊ ಇವತ್ತಿನ ಡಿಸ್ಕಶನ್ ನ ಮೂರು ಭಾಗವಾಗಿ ನಾನು ಡಿವೈಡ್ ಮಾಡಿದ್ದೀನಿ ಪ್ರಿ ಇಂಡಿಪೆಂಡೆನ್ಸ್ ಈ ಬ್ರಿಟಿಷರ್ ಆಯ್ತಲ್ಲ ಆ ಟೈಮ್ ಇನ್ನೊಂದು ಇಂಡಿಪೆಂಡೆನ್ಸ್ ಆದ್ಮೇಲೆ ಏನೇನು ಚೇಂಜಸ್ ಆಯಿತು ಅಂತ ಮೂರನೇದು ಇತ್ತೀಚಿನ ವಿಷಯಗಳು ಅಂದ್ರೆ ಒಂದು ಟ್ರಿಬ್ಯುನಲ್ ಅಂತ ಸೆಟ್ ಅಪ್ ಆಯಿತು ಅದಾದ್ಮೇಲೆ ಕೆಲವೊಂದು ವಿಷಯ ರಿಕರಿಂಗ್ ಆಗಿ ಬರ್ತಾ ಇದೆ ಸೊ ಇಂಥ ವಿಷಯಗಳನ್ನ ಒಂದು ಹೈ ಲೆವೆಲ್ ಐಡಿಯಾ ಇಟ್ಕೊಂಡ್ಬಿಟ್ಟು ಇದಕ್ಕೆ ಏನ್ ಸೊಲ್ಯೂಷನ್ ಸಿಗಬಹುದು ಅಂತ ನಾವು ಯೋಚನೆ ಮಾಡಬಹುದು ಸೊ ಇಶ್ಯೂ ಇದೆಯಲ್ಲ ಇದು ಎಕ್ಸಾಕ್ಟ್ಲಿ ಇಂಥ ಡೇಟಿಗೆ ಸ್ಟಾರ್ಟ್ ಆಯಿತು ಅಂತ ಹೇಳೋದು ತುಂಬಾ ಕಷ್ಟ ಯಾಕಂದ್ರೆ ನಮ್ಮ ದೇಶದಲ್ಲಿ ಎಷ್ಟೊಂದು ರಾಜ್ಯಗಳ ಮಧ್ಯೆ ಈ ನದಿ ಹರಿಯುತ್ತಲ್ಲ ಈ ರಿವರ್ ವಾಟರ್ ಶೇರ್ ಆಗುವಂತಹ ಸಿಚುವೇಶನ್ ಇರುತ್ತಲ್ಲ ಇಂಥ ಸಿಚುವೇಷನ್ ಹಿಸ್ಟಾರಿಕಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಬ್ರಿಟಿಷರು ಬಂದಾದ ಮೇಲೆ ಅವರು ಎಗ್ರಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೆಗೋಸಿಯೇಷನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಪ್ರಾಬ್ಲಮ್ ಎಲ್ಲ ಡಾಕ್ಯುಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಹೊರತು ಈ ಪ್ರಾಬ್ಲಮ್ಸ್ ಮೊದಲಿಂದೇ ಇತ್ತು ಸೊ ಆ ಎಕ್ಸಾಕ್ಟ್ ಡೇಟ್ ಅನ್ನ ಟ್ರ್ಯಾಕ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆದರೆ ಬ್ರಿಟಿಷ್ ಕಾಲನೈಸ್ ಮಾಡಿರುವಂತಹ ಟೈಮಲ್ಲಿ ನಮ್ಮ ದೇಶದಲ್ಲಿ ಕೆಲವು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಇದ್ದವು ಇನ್ ಕೆಲವು ಪ್ರೆಸಿಡೆನ್ಸೀಸ್ ಅಂತ ಇದ್ದವು ಇವಾಗ ನಾವು ಪ್ರೆಸಿಡೆನ್ಸಿ ಅಂತ ತಗೊಂಡ್ರೆ ಬೊಂಬೈ ಪ್ರೆಸಿಡೆನ್ಸಿ ಅಂತ ಇತ್ತು ಬೆಂಗಾಲ್ ಪ್ರೆಸಿಡೆನ್ಸಿ ಅಂತ ಇತ್ತು ಆಮೇಲೆ ಮೆಡ್ರಾಸ್ ಪ್ರೆಸಿಡೆನ್ಸಿ ಅಂತ ಇತ್ತು ಇದ್ರ ಮೇಲೆ ಬ್ರಿಟಿಷರ್ ಡೈರೆಕ್ಟ್ ಕಂಟ್ರೋಲ್ ಇತ್ತು ಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್ ಬ್ರಿಟಿಷರೇ ಮಾಡ್ತಾ ಇದ್ರು ಇಂಡಿಯನ್ ರಾಜನೇ ಕಂಟ್ರೋಲ್ ಇಟ್ಕೊಂಡಿರ್ತಾ ಇದ್ರು ಯಾವ್ದೋ ಒಂದು ಜಾಗದಲ್ಲಿ ನೀವೇನಾದ್ರೂ ಅಡ್ಮಿನಿಸ್ಟ್ರೇಟರ್ ಆಗಿದ್ರೆ ಅದ್ ನಿಮ್ದೇ ಫುಲ್ ಕಂಟ್ರೋಲ್ ಇರುವಂತಹ ಜಾಗ ಆದ್ರೆ ಅದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡ್ತೀರಾ ಮೆಡ್ರಾಸ್ ಪ್ರೆಸಿಡೆನ್ಸಿ ಮೇಲೆ ಜಾಸ್ತಿ ಮೈಸೂರು ಪ್ರಿನ್ಸ್ಲಿ ಸ್ವಲ್ಪ ಕಡಿಮೆ ಇತ್ತು ಇನ್ಫ್ರಾಸ್ಟ್ರಕ್ ಕ್ಚರ್ ಬೇರೆ ಬೇರೆ ಡೆವಲಪ್ಮೆಂಟ್ ಎಲ್ಲ ಇರುತ್ತಲ್ಲ ಪ್ರಯಾರಿಟಿ ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಸಿಗ್ತಾ ಇತ್ತು ಸ್ವಲ್ಪ ಮೊದಲಿಂದ ಇರುವಂತಹ ಪ್ರಾಬ್ಲಮ್ ಇದ್ರಿಂದ ರಾಜರು ತಮ್ಮದೇ ಆದ ಒಂದು ಡೆವಲಪ್ಮೆಂಟ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಮೈಸೂರು ಮತ್ತೆ ಮೆಡ್ರಾಸ್ ಮಧ್ಯೆ ಸ್ವಲ್ಪ ಪ್ರಾಬ್ಲಮ್ಸ್ ಅಲ್ಲಿ ಸ್ಟಾರ್ಟ್ ಆಗಿತ್ತು ಈ ಕಾನ್ಫ್ಲಿಕ್ಟ್ಸ್ ಮಾಡೋದಕ್ಕೆ ಏಟೀನ್ ನೈನ್ಟಿ ಟೂ ದಲ್ಲಿ ಒಂದು ಅಗ್ರಿಮೆಂಟ್ ಆಯ್ತು ಇದು ಒನ್ ಆಫ್ ದ ಮೇಜರ್ ಅಗ್ರಿಮೆಂಟ್ಸ್ ಅಗ್ರಿಮೆಂಟ್ ಡೀಟೇಲ್ಸ್ ಬಗ್ಗೆ ಡೀಪ್ ಸ್ಟಡಿ ಏನು ನಾನು ಮಾಡಿಲ್ಲ ಅದ್ರ ಹೈ ಲೆವೆಲ್ ಅಲ್ಲಿ ನೋಡಿದ್ರೆ ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಸಿಕ್ಕಿರೋದಂತೂ ಹೌದು ಇರಿಗೇಷನ್ ಪರ್ಪಸಸ್ ನಲ್ಲ ಕನ್ಸಿಡರ್ ಮಾಡ್ಬಿಟ್ಟು ಇದೊಂದು ಸ್ವಲ್ಪ ಭಯ ಮೆಡ್ರಾಸ್ ಪ್ರೆಸಿಡೆನ್ಸಿ ಫೇವರ್ ಆಗೋ ತರ ಇತ್ತು ಸೊ ಈ ತರ ಅಗ್ರಿಮೆಂಟ್ ಇರೋದ್ರಿಂದ ಎಲ್ಲ ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಮೈಸೂರು ಅಡ್ಮಿನಿಸ್ಟ್ರೇಷನ್ ಮೆಡ್ರಾಸ್ ಅಡ್ಮಿನಿಸ್ಟ್ರೇಷನ್ ಕಾನ್ಫ್ಲಿಕ್ಟ್ಸ್ ಕಂಟಿನ್ಯೂ ಆಯ್ತು ಈ ಕಾನ್ಫ್ಲಿಕ್ಟ್ಸ್ ನ ರಿಸಲ್ವ್ ಮಾಡೋದಕ್ಕೆ ನೈನ್ಟೀನ್ ಟ್ವೆಂಟಿ ಫೋರ್ ಅಲ್ಲಿ ಇನ್ನೊಂದು ಅಗ್ರಿಮೆಂಟ್ ಮಾಡಿದ್ರು ಈ ಅಗ್ರಿಮೆಂಟ್ ಅಲ್ಲಿ ಒಂದು ಸ್ವಲ್ಪ ಮೈಸೂರಿಗೆ ಹೆಲ್ಪ್ ಆಗೋ ತರ ಇತ್ತು ಅಗ್ರಿಮೆಂಟ್ ಡ್ಯೂರೇಷನ್ ಒಂದ್ ಐವತ್ ವರ್ಷ ಇಟ್ಟಿದ್ರು ಆದ್ರೆ ಏನೇ ಅಗ್ರಿಮೆಂಟ್ ಮಾಡ್ಕೊಂಡ್ರು ಕೂಡ ಒಂದು ರಾಜ ಆದವನು ನನ್ನ ಪ್ರಜೆಗಳ ಬಗ್ಗೆ ಯೋಚನೆ ಮಾಡ್ತಾನೆ ಅವ್ರಿಗೆ ಚೆನ್ನಾಗಿ ನೀರು ಸಿಗಬೇಕು ಅವ್ರಿಗೆ ಚೆನ್ನಾಗಿ ಇರಿಗೇಷನ್ ಫೆಸಿಲಿಟಿ ಇರಬೇಕು ನಮಗೆ ಸಾಕಾಗಲ್ಲ ಇನ್ನೊಂದು ಸ್ಟೇಟ್ ಕೊಟ್ಟು ನಾವೇನ್ ಮಾಡೋದು ಅಂತ ಸೊ ಆವಾಗ ಮೈಸೂರು ಅಡ್ಮಿನಿಸ್ಟ್ರೇಷನ್ ಅವರು ಕನ್ನಂಬಾಡಿ ರಿಸರ್ವ ಅಂತ ರೆಡಿ ಮಾಡಿದ್ರು ಮೆಡ್ರಾಸ್ ಅದು ಇಷ್ಟ ಆಗ್ತಾ ಇರಲಿಲ್ಲ ಕನ್ಫ್ಲಿಕ್ಟ್ ರಿಸೂನ್ ಮಾಡೋದಕ್ಕೆ ಹೋದ್ರು ನೈನ್ಟೀನ್ ಟ್ವೆಂಟಿ ನೈನ್ ಅಲ್ಲಿ ಈ ರಿಸರ್ವಯರ್ ಸಂಬಂಧವಾಗಿ ಒಂದ್ ಸ್ವಲ್ಪ ಅಗ್ರಿಮೆಂಟ್ ಅಲ್ಲಿ ಅಪ್ಡೇಟ್ ಮಾಡಿದ್ರು ಒಂದು ಚಿಕ್ಕ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಮೈಸೂರು ಅಡ್ಮಿನಿಸ್ಟ್ರೇಷನ್ ಅವರು ಈ ರಿಸರ್ವಾಯರ್ ಯೂಸ್ ಮಾಡ್ಕೊಬಹುದು ಅದ್ರ ಮಳೆ ಎಲ್ಲ ತುಂಬಾ ಕಡಿಮೆ ಆಗಿರುವಂತಹ ಟೈಮ್ ಅಲ್ಲಿ ಡೈ ಸೀಸನ್ ಅಲ್ಲಿ ಒಂದ್ ಸ್ವಲ್ಪ ನೀರು ತಮಿಳುನಾಡು ಕಡೆ ಕಳಿಸಬೇಕು ಅಂತ ಇವತ್ತಿನ ತಮಿಳುನಾಡು ಅಲ್ಲಿ ಇರಬಹುದು ಇಂಟರ್ಚೇಂಜ್ ಆಗಿ ವರ್ಡ್ ಯೂಸ್ ಮಾಡಬಹುದು ಈ ಡ್ರೈ ಸೀಸನ್ ಅಲ್ಲಿ ನೀರ್ ಬಿಡಬೇಕು ಅಂತ ಡಿಸೈಡ್ ಆಗಿತ್ತಲ್ಲ ಅದು ಕೂಡ ತಮಿಳುನಾಡು ಸಾಕಾಗ್ತಾ ಇರಲಿಲ್ಲ ಸೊ ಮತ್ತೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಯ್ತು ಸೊ ಈ ತರ ಕಾನ್ಫ್ಲಿಕ್ಟ್ ರಿಸರ್ವ್ ಮಾಡೋದಕ್ಕೆ ಇನ್ನೊಂದು ಚೆಕ್ ಅಪ್ಡೇಟ್ ಮಾಡಿದ್ರು ಅದು ನೈನ್ಟೀನ್ ಥರ್ಟಿ ತ್ರೀ ಅಲ್ಲಿ ಈ ತರ ಡ್ರೈ ಸೀಸನ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ನೀರ್ ಕಳಿಸಬೇಕು ಅವರಿಗೆ ಅಂತ ವಿ ತುಂಬಾ ಮಳೆ ಇರುವಾಗ ಯಾರಿಗೂ ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಆದ್ರೆ ಮಳೆ ಇಲ್ಲಿದ್ದಾಗ ಕಂಪ್ಲೀಟ್ ನ್ಸಿ ಆನ್ ಕಾವೇರಿ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಇಂಡಿಪೆಂಡೆನ್ಸ್ ಸಿಕ್ತು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ತುಂಬಾ ಸ್ಟೇಟ್ಸ್ ಬೇರೆ ಫಾರ್ಮ್ ಆಯಿತು ಈ ಮೆಡ್ರಾಸ್ ಪ್ರೆಸಿಡೆನ್ಸಿ ಪಾರ್ ಆಗಿರುವಂತಹ ಕೆಲವು ಮಲಬಾರ್ ರೀಜನ್ಸ್ ಇದೆಯಲ್ಲ ಈ ನ್ಯೂ ಫಾರ್ಮೇಷನ್ ಅಲ್ಲಿ ಅದು ಕೇರಳಕ್ಕೆ ಹೋಯ್ತು ಅರೌಂಡ್ ನೈನ್ಟೀನ್ ಫಿಫ್ಟಿ ಫೋರ್ ಅಲ್ಲಿ ಪುಡುಚೆರಿ ಯೂನಿಯನ್ ಟೆರಿಟರಿ ಆಯಿತು ಕೊಡಗು ಪಾರ್ಟ್ ಆಫ್ ಮೈಸೂರು ಸ್ಟೇಟ್ ಆಯಿತು ಅಂದ್ರೆ ಇವತ್ತು ಕರ್ನಾಟಕದ ಪಾರ್ಟ್ ಆಯ್ತು ಮೊದಲೇ ಅಲ್ಲಿ ಕಾಂಪ್ಲೆಕ್ಸಿಟಿ ಇತ್ತು ಅಗ್ರಿಮೆಂಟ್ ಆದ್ಮೇಲೆ ಕಾನ್ಫಿಲಿಪ್ ಆಗ್ತಾನೆ ಇತ್ತು ಅದರಲ್ಲಿ ಈ ಸ್ಟೇಟ್ಸ್ ಬೇರೆ ರಿಆರ್ಗನೈಸ್ ಆಗಿಬಿಡ್ತು ಸೊ ಇವಾಗ ಈ ಅಗ್ರಿಮೆಂಟ್ ನ ವ್ಯಾಲಿಡಿಟಿ ಮೇಲೆ ಪ್ರಶ್ನೆ ಆಗ್ಬಿಟ್ಟಿದೆ ಇಷ್ಟೆಲ್ಲ ಚೇಂಜಸ್ ಆಗ್ಬಿಟ್ಟು ಸ್ಟೇಟ್ಸ್ ಬೇರೆ ತರ ಡಿಫೈನ್ ಆದ್ಮೇಲೆ ಈ ಹಳೆ ಅಗ್ರಿಮೆಂಟ್ ನಮಗೆ ಬೇಕಾ ಅಂತ ಅದ್ರ ಹಳೆ ಅಗ್ರಿಮೆಂಟ್ ಪ್ರಕಾರನೇ ತಮಿಳುನಾಡು ಎಲ್ಲ ಸೆಟ್ ಅಪ್ ಮಾಡ್ಕೊಂಡ್ಬಿಟ್ಟಿದೆ ಅವ್ರಿಗೆ ಪ್ರತಿ ವರ್ಷ ಅಷ್ಟು ನೀರು ಬೇಕಾಗಿರುತ್ತೆ ಸೊ ಆಲ್ರೆಡಿ ಸ್ವಲ್ಪ ತಮಿಳುನಾಡುಗೆ ಫೇವರೇಬಲ್ ಆಗಿರುವಂತಹ ಅಗ್ರಿಮೆಂಟ್ ಅದು ಬ್ರಿಟಿಷ್ ಆ ಕಾಂಪ್ಲೆಕ್ಸ್ ಅಗ್ರಿಮೆಂಟ್ ಅಲ್ಲಿ ಇವಾಗ ಸ್ಟೇಟ್ಸ್ ಬೇರೆ ಚೇಂಜ್ ಆಗಿರೋದು ಇನ್ನಿಷ್ಟು ಕಾಂಪ್ಲೆಕ್ಸಿಟಿ ನೈನ್ಟೀನ್ ಟ್ವೆಂಟಿ ಫೋರ್ ಆಗಿರುವಂತಹ ಅಗ್ರಿಮೆಂಟ್ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಅದ್ರ ವ್ಯಾಲಿಡಿಟಿ ಬೇರೆ ಮುಗಿತಾ ಇದೆ ಐವತ್ತು ವರ್ಷ ಆಗ್ತಾ ಇತ್ತು ಇವಾಗ ಕರ್ನಾಟಕದ ಪ್ರಕಾರ ಎಲ್ಲ ಲಾಜಿಕಲ್ ಆಗಿ ರಾಷನಲ್ ಆಗಿ ಡಿವೈಡ್ ಮಾಡಬೇಕು ಅಂತ ತಮಿಳುನಾಡು ಪ್ರಕಾರ ಈ ತರ ನಾವು ಸೆಟ್ ಅಪ್ ಮಾಡ್ಕೊಂಡ್ಬಿಟ್ಟಿದ್ವಿ ಸಡನ್ ಆಗಿ ಚೇಂಜ್ ಮಾಡಿದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಈ ಡಿಸ್ಪ್ಯೂಟ್ಸ್ ಈ ಕಾನ್ಫಿಲಿಕ್ಟ್ಸ್ ಕಂಟಿನ್ಯೂ ಆಯಿತು ಇದೊಂದು ಹಿಸ್ಟೋರಿಕಲ್ ಕಾನ್ಫ್ಲಿಕ್ಟ್ ಆಗಿರೋದ್ರಿಂದ ಇದು ಇಮೋಷನಲ್ ಕಾನ್ಫ್ಲಿಕ್ಟ್ ಆಯಿತು ಐಡೆಂಟಿಟಿ ಕಾನ್ಫ್ಲಿಕ್ಟ್ ಆಯಿತು ಸೊ ಈ ನೈನ್ಟೀನ್ ಸೆವೆಂಟೀಸ್ ಮತ್ತೆ ನೈನ್ಟೀನ್ ಏಟೀಸ್ ಇಂದ ಇದು ಎರಡು ಸ್ಟೇಟ್ಸ್ ಮಧ್ಯೆ ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿರುವಂತಹ ಕಾನ್ಫ್ಲಿಕ್ಟ್ಸ್ ಆಗೋ ಬದಲು ಸ್ಲೋಲಿ ಇದು ಕರ್ನಾಟಕ ವರ್ಸಸ್ ತಮಿಳುನಾಡು ಕನ್ನಡ ವರ್ಸಸ್ ತಮಿಳ್ ಈ ತರ ಎಲ್ಲ ರೂಪು ಸ್ಟಾರ್ಟ್ ಆಯ್ತು ಲೀಗಲ್ ಬ್ಯಾಟಲ್ಸ್ ಆಗ್ತಾ ಇತ್ತು ಇಂಟರ್ ಸ್ಟೇಟ್ ನಿಗೋಷಿಯೇಷನ್ಸ್ ಆಗ್ತಾ ಇತ್ತು ಜನರ ರಸ್ತೆ ಧರಣೆ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬೇಸಿಕಲಿ ಈ ಕಾನ್ಫ್ಲಿಕ್ಟ್ಸ್ ದೊಡ್ಡದಾಯ್ತಾ ಹೋಯ್ತು ಈ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಈ ಕೊಡಗು ಕುಶಾಲ ನಗರದಲ್ಲಿ ಹಾರಂಗಿ ಡ್ಯಾಮ್ ಅಂತ ರೆಡಿ ಮಾಡಿದ್ರು ಅದರಿಂದ ತಮಿಳುನಾಡು ಗೆ ಇಂಪ್ಯಾಕ್ಟ್ ಆಯ್ತು ಅವ್ರು ಸುಪ್ರೀಂ ಕೋರ್ಟ್ ಹೋದ್ರು ನ್ಯಾಯ ಕೇಳೋದಕ್ಕೆ ಇದರಿಂದ ಇನ್ನೂ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಯ್ತು ನೈನ್ಟೀನ್ ಮತ್ತೆಂಟೀಸ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಕಂಟಿನ್ಯೂ ಆಯ್ತು ಈ ಪಬ್ಲಿಕ್ ಪ್ರಾಪರ್ಟಿ ಬರ್ನ್ ಮಾಡೋದು ಬಸ್ ಬರ್ನ್ ಮಾಡೋದು ಕಾವೇರಿ ವಿಷಯ ಬಂತು ಅದೊಂದು ಸೆನ್ಸಿಟಿವ್ ಟಾಪಿಕ್ ಅಂತ ಗೊತ್ತಾದ ಕೂಡಲೇ ಕೆಲವರು ಅದನ್ನ ಯೂಸ್ ಮಾಡೋದು ಸ್ಟಾರ್ಟ್ ಮಾಡೋರು ತುಂಬಾ ವಾಯ್ಲೆನ್ಸ್ ಸ್ಟಾರ್ಟ್ ಆಯಿತು ತಮಿಳ್ನಾಡಲ್ಲಿರುವ ಕರ್ನಾಟಕದವರಿಗೆ ಪ್ರಾಬ್ಲಮ್ ಆಯ್ತು ಕರ್ನಾಟಕದಲ್ಲಿರುವಂತಹ ತಮಿಳಿಯನ್ ಪ್ರಾಬ್ಲಮ್ ಆಯ್ತು ಯಾವ ಯಾವಾಗ ಕಾವೇರಿ ಇನ್ನೊಂದು ರಾಜ್ಯದಲ್ಲಿರೋರಿಗೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಬಸ್ ಸುಡೋದು ಪಬ್ಲಿಕ್ ಪ್ರಾಪರ್ಟಿನ ಸುಡೋದು ಏನೆಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಸುಪ್ರೀಂ ಕೋರ್ಟ್ ಆವಾಗ ಒಂದು ಟ್ರಿಬ್ಯುನಲ್ ರೆಡಿ ಆಗಬೇಕು ಅಂತ ಒಂದು ಆರ್ಡರ್ ಹಡಿಸ್ತು ನೈನ್ಟೀನ್ ನೈನ್ಟಿ ಅಲ್ಲಿ ಈ ಕಾವೇರಿ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಂತ ಒಂದು ರೆಡಿ ಆಯಿತು ಅಂದ್ರೆ ಇದ್ರ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ತುಂಬಾ ಡೀಟೇಲ್ ಆಗಿ ಹೋಗ್ಬಿಟ್ಟು ಎಲ್ಲರ ಪರ್ಸ್ಪೆಕ್ಟಿವ್ ತಿಳ್ಕೊಂಬಿಟ್ಟು ಒಂದು ಸೊಲ್ಯೂಷನ್ ಬರೋದು ಸಿಚುವೇಶನ್ ಚೇಂಜ್ ಆಗ್ತಾ ಇರೋದ್ರಿಂದ ಅದ್ರ ಪ್ರಕಾರನೇ ಅವರು ಡಿಸಿಷನ್ ತಗೋತಾ ಇರಬೇಕು ಅನ್ನುವಂಥದ್ದು ನೈನ್ಟೀನ್ ನೈಂಟಿ ಫೈವ್ ಅಲ್ಲಿ ಮಾನ್ಸೂನ್ ತುಂಬಾ ಕೆಟ್ಟದಾಗಿತ್ತು ರಾಜ್ಯದಲ್ಲಿ ನೀರಿನ ಅಭಾವ ಇತ್ತು ತಮಿಳುನಾಡು ತನಗೆ ಮೂವತ್ತು ಟಿ ಸಿ ಬೇಕು ಅಂತ ಹೇಳ್ತು ತೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ಸ್ ಅಂತ ಏನೂ ಇದೆ ಕರ್ನಾಟಕ ನಮಗೆ ನಮ್ಗೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತು ಆಮೇಲೆ ಅದು ಟ್ರಿಬ್ಯುನಲ್ ಅಂತ ಸೆಟಪ್ ಅಪ್ ಆಗಿತ್ತಲ್ಲ ಅದ್ ಲೀಸ್ಟ್ ಒಂದು ಹನ್ನೊಂದು ಟಿ ಎಂ ಸಿ ರಿಲೀಸ್ ಮಾಡಿ ಅಂತ ಹೇಳ್ತು ಕರ್ನಾಟಕ ನಮಗೆ ಪ್ರಾಬ್ಲಮ್ ಇದೆ ನಾವು ರಿಲೀಸ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಯ್ತು ಪ್ರೈಮ್ ಮಿನಿಸ್ಟರ್ ಇಂಟರ್ಫಿಯರ್ ಮಾಡ್ಬಿಟ್ಟು ಹನ್ನೊಂದು ಬೇಡ ಆರ್ ಟಿ ಎಂ ಸಿ ರಿಲೀಸ್ ಮಾಡಿ ಅಂತ ಹೇಳಿದ್ರು ಆದ್ರೆ ಇದು ಎಷ್ಟೋ ಜನಕ್ಕೆ ಇಷ್ಟ ಆಗಿಲ್ಲ ಕರ್ನಾಟಕ ಅದನ್ನ ರಿಲೀಸ್ ಮಾಡೋದಕ್ಕೆ ರೆಡಿ ಆದ್ ಕೂಡಲೇ ಅದೊಂದು ದೊಡ್ಡ ಇಶ್ಯೂ ಆಯ್ತು ನೈನ್ಟೀನ್ ನೈನ್ಟಿ ಕಾವೇರಿ ರಿವರ್ ಅಥಾರಿಟಿ ಅಂತ ಬಂತು ಎರಡ್ ಸಾವಿರದ ಎರಡರಲ್ಲಿ ಮತ್ತೆ ಸಿಮಿಲರ್ ಸಿಚುವೇಶನ್ ಸ್ಟಾರ್ಟ್ ಆಯಿತು ನೀರಿನ ಅಭಾವ ಕರ್ನಾಟಕ ನಮಗೆ ಬಿಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತು ತುಂಬಾ ಪ್ರೆಷರ್ ಇದ್ರಿಂದ ಒಂದ್ ಸ್ವಲ್ಪ ದಿನ ಬಿಡ್ತು ಆಮೇಲೆ ಮತ್ತೆ ಸ್ಟಾಪ್ ಮಾಡ್ತು ಎರಡ್ ಸಾವಿರದ ಆರರವರೆಗೂ ಇದೇ ತರ ಕಾನ್ಫ್ಲಿಕ್ಟ್ಸ್ ಕಂಟಿನ್ಯೂ ಆಯ್ತು ಕೆಲವು ಕಡೆ ಕ್ಲಾಶಸ್ ಆಗ್ತಾ ಇತ್ತು ಅಂತ ಮೇಜರ್ ಏನೂ ಆಗಿರ್ಲಿಲ್ಲ ಸೊ ಇವಾಗ ಕ್ಲಾಶ್ ಆಗ್ತಾ ಇರೋದು ಕಾನ್ಫ್ಲಿಕ್ಟ್ ಆಗ್ತಾ ಇರೋದು ಲೀಗಲ್ ಬ್ಯಾಟಲ್ಸ್ ಮತ್ತೆ ಜನರ ಇದಕ್ಕೆಲ್ಲ ಕಾರಣ ನಾವು ಒಂಥರ ಸಮರೈಸ್ ಮಾಡಿದ್ರೆ ನೀರಿನ ಅಭಾವ ಇದ್ದಾಗ ಮಾತ್ರ ಇದು ಬರುತ್ತೆ ಇಲ್ಲೇ ಯಾರಿಗೂ ಏನೋ ಪ್ರಾಬ್ಲಮ್ ಇಲ್ಲ ಬೇರೆ ಬೇರೆ ಸ್ಟೇಟ್ ಗಳಿಗೆ ಬೇರೆ ಬೇರೆ ವಾಟರ್ ನೀಡ್ಸ್ ಇದೆ ಯಾವ್ಯಾವ ರೀತಿ ಹೇಗ್ಯಾಗ ಅದು ಯೂಸ್ ಆಗ್ತಾ ಇದೆ ಅಂತ ನೋಡಿದ್ರೆ ಅದಕ್ಕೊಂದು ಫುಲ್ ಕ್ಲಿಯರ್ ಆಗಿರುವಂತ ಡೇಟಾ ಇಲ್ಲ ಯಾಕಂದ್ರೆ ಡೇಟಾ ಕ್ಲಿಯರ್ ಆಗಿದ್ ಬಿಟ್ಟಿದ್ರೆ ಡಿಸಿಷನ್ಸ್ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ಬರ್ತಾ ಇತ್ತು ಡೇಟಾ ಮೇಲೆ ಡಿಸಿಷನ್ಸ್ ಬಂದರೂ ಕೂಡ ಅದೊಂಥರ ಪೊಲಿಟಿಕಲಿ ಬ್ಯಾಲೆನ್ಸಿಂಗ್ ಆಕ್ಟ್ ಆಗ್ತಾ ಇದೆ ಇವಾಗ ಸೊ ನಾವಿವಾಗ ಥರ್ಡ್ ಫೇಸ್ಗೆ ಹೋಗ್ತಾ ಇದೀವಿ ಟ್ರಿಬ್ಯುನಲ್ ಒಂದು ವರ್ಡ್ ಇತ್ತು ಈ ನೈನ್ಟೀನ್ ನೈನ್ಟಿ ಅಲ್ಲಿ ಟ್ರಿಬ್ಯೂನಲ್ ಸೆಟ್ ಆಗಿತ್ತಲ್ಲ ಟೂ ತೌಸಂಡ್ ಸೆವೆನ್ ಅಲ್ಲಿ ಬಂತು ಅದೇನೋ ಸ್ಟಡಿ ಮಾಡಿ ಏನೇನು ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಒಂದು ರಿಸಲ್ಟ್ ತಗೊ ಬಂದ್ರು ಇವರು ಫಿಫ್ತ್ ಫೆಬ್ರವರಿ ಟೂ ತೌಸಂಡ್ ಸೆವೆನ್ ಎಲ್ಲ ಇನ್ವಾಲ್ಡ್ ಇದೊಂದು ಇಂಪಾರ್ಟೆಂಟ್ ದಿನ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಟೈಮ್ ಅಲ್ಲಿ ಸ್ಟೇಟ್ಸ್ ಎಲ್ಲ ರೀಆರ್ಗನೈಸ್ ಆಗಿತ್ತು ಅಂತ ಹೇಳಿದ್ನಲ್ಲ ಈ ಮೈಸೂರು ಪ್ರೆಸಿಡೆನ್ಸಿ ಇರೋದು ಕರ್ನಾಟಕ ಆಗ್ಬಿಟ್ಟು ಮದ್ರಾಸ್ ಪ್ರೆಸಿಡೆನ್ಸಿ ಇರೋದು ತಮಿಳ್ನಾಡು ಆಗ್ಬಿಟ್ಟು ಎರಡು ಸ್ಟೇಟ್ ಇದ್ರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಆಗಿದ್ದಿರ್ಲಿಲ್ಲ ಕೇರಳನು ಪಾರ್ಟ್ ಆಗಿಬಿಟ್ಟಿತ್ತು ಪುಡುಚೇರಿನ ಪಾರ್ಟ್ ಆಗ್ಬಿಟ್ಟಿತ್ತು ಸೊ ಇಬ್ಬರಲ್ಲ ಇವಾಗ ನಾಲ್ಕು ಸ್ಟೇಕ್ ಹೋಲ್ಡರ್ಸ್ ಆಗಿದ್ದಾರೆ ಪಬ್ಲಿಕ್ಸಿಟಿ ಜಾಸ್ತಿ ಕರ್ನಾಟಕ ಮತ್ತು ತಮಿಳುನಾಡು ಕೇರಳ ಮತ್ತು ಪುಡುಚೇರಿ ತಮ್ಮದು ಒಂದು ಕ್ಲೇಮ್ ಹಾಕೋಣ ಮಾಡ್ಕೊಂಡು ಇಟ್ಟಿದ್ದಾರೆ ಕ್ಲಾಶ್ ಅಂತ ಇಲ್ಲ ಕರ್ನಾಟಕಕ್ಕೆ ಎಂ ಸಿ ತಮಿಳುನಾಡುಗೆ ನಾನೂರ ಹತ್ತೊಂಬತ್ತು ಕೇರಳ ಪುಡುಚೇರಿಗೆ ಏಳು ಆ ಒಂದು ಸ್ಟೇಟ್ ಅಲ್ಲಿ ಎಸ್ಟಿಮೇಟೆಡ್ ಎವರೇಜ್ ಎಷ್ಟು ಫ್ಲೋ ಆಗುತ್ತೆ ಪ್ರತಿ ವರ್ಷ ಆ ಸ್ಟೇಟ್ ಇರಿಗೇಷನ್ಸ್ ಯಾವ ತರ ನೀಡಿದೆ ಕುಡಿಯೋ ನೀರಾಗಿದ್ದಿರಬಹುದು ಬೇರೆ ಬೇರೆ ತರ ಬಳಕೆ ಇದ್ದಿರಬಹುದು ಇದನ್ನೆಲ್ಲ ಕನ್ಸಿಡರ್ ಮಾಡ್ಬಿಟ್ಟು ಟ್ರಿಬ್ಯುನಲ್ ಈ ನಂಬರ್ ತಗೊಂಡ್ಬಂತು ಇನ್ನೊಂದು ರೂಲ್ ಬೇರೆ ಸೆಟ್ ಅಪ್ ಮಾಡ್ತು ಮಾನ್ಸೂನ್ ಏನಾದ್ರು ಚೆನ್ನಾಗಿದ್ರೆ ತುಂಬಾ ಜಾಸ್ತಿ ಮಳೆ ಬಂದ್ರೆ ಈ ಫಾರ್ಮುಲಾ ಪ್ರಕಾರ ನೀರ್ ಹೋಗುತ್ತೆ ನೀರ್ ಕಡಿಮೆ ಬಂದ್ರೆ ಈ ತರ ಬೇರೆ ಬೇರೆ ಸ್ಟೇಟ್ ನೀರ್ ಹೋಗಬೇಕು ಅಂತ ಒಂದು ರೂಲ್ ಸೆಟ್ ಅಪ್ ಮಾಡ್ತು ಇದು ಕರ್ನಾಟಕಕ್ಕಾಗ್ಲಿ ತಮಿಳ್ನಾಡುಗಾಗ್ಲಿ ಇಷ್ಟ ಆಗಿರ್ಲಿಲ್ಲ ಸೊ ಮಾನ್ಸೂನ್ ಕಡಿಮೆ ಆಗ್ಬಿಟ್ಟು ವಾಟರ್ ಸ್ಕ್ಯಾರ್ಸಿಟಿ ಯಾವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಕರ್ನಾಟಕ ಕಡಿಮೆ ಮಾಡುತ್ತೆ ತಮಿಳುನಾಡು ತಮ್ ಜಾಸ್ತಿ ಬೇಕು ಅಂತ ಹೇಳುತ್ತೆ ಕಾನ್ಫ್ಲಿಕ್ಟ್ಸ್ ಕಂಟಿನ್ಯೂ ಆಗಿದೆ ಇಲೀಗಲ್ ಬ್ಯಾಟಲ್ಸ್ ಕಂಟಿನ್ಯೂ ಆಗಿದೆ ಸತಿ ಬಂದ್ ಗಳಾಗುತ್ತೆ ಆಲ್ಮೋಸ್ಟ್ ಒಂದು ನೆವರ್ ಎಂಡಿಂಗ್ ಇಶ್ಯೂ ಆಗಿಬಿಟ್ಟಿದೆ ಇವಾಗ ದಾಟೋ ಅಂತ ಒಂದು ಕಟ್ಟು ಪ್ಲಾನ್ ಅಲ್ಲಿ ಬೇರೆ ಸ್ಟೇಟ್ ಗಳು ಸ್ಪೆಸಿಫಿಕಲಿ ತಮಿಳುನಾಡು ಅದಕ್ಕೆ ಒಬ್ಜೆಕ್ಷನ್ ಮಾಡ್ತಾ ಇದೆ ಈ ನದಿಗೆ ಸಂಬಂಧವಾಗಿ ನಮ್ಮ ಪರ್ಮಿಷನ್ ತೊಗೊಳ್ಳದೆ ಅಥವಾ ನಮ್ಮನ್ನ ಕನ್ಸಿಡರ್ ಮಾಡ್ಕೊಳ್ಳದೆ ಈ ತರ ರಿಸರ್ವರ್ಸ್ ಡ್ಯಾಮ್ಸ್ ಎಲ್ಲ ಕಟ್ಟಬಾರದು ಅಂತ ಅವ್ರ ಕ್ಲಿಯರೆನ್ಸ್ ಇಲ್ಲದೆ ಆದ್ರೆ ಅದ್ಬಿಡುತ್ತೆ ಅಂತ ಇವಾಗ ಕಾವೇರಿ ನೀರಿಗೆ ಸಂಬಂಧಪಟ್ಟ ಒಂದು ಹೊಸ ಕಾಂಟ್ರವರ್ಸಿ ಎರಡು ರಾಜ್ಯಗಳಲ್ಲಿ ಅದರದೊಂದು ಟೆನ್ಷನ್ ಅಂತ ಸ್ಟಾರ್ಟ್ ಆಗುತ್ತೆ ಪ್ರತಿ ಸತಿ ಟೆನ್ಷನ್ ಸ್ಟಾರ್ಟ್ ಆದಾಗ ಡೆಮೋನ್ಸ್ಟ್ರೇಷನ್ ಆಗುತ್ತೆ ನ್ಯೂಸ್ ಅಲ್ಲಿ ಬರಿ ಅದನ್ನೇ ತೋರಿಸ್ತಾರೆ ಕರ್ನಾಟಕ ವರ್ಸಸ್ ತಮಿಳುನಾಡು ಆಗುತ್ತೆ ಕನ್ನಡ ಫಿಲ್ಮ್ಸ್ ವರ್ಸಸ್ ತಮಿಳ್ ಫಿಲ್ಮ್ಸ್ ಆಗ್ಬಿಡುತ್ತೆ ಥಿಯೇಟರ್ ಗಳ ಅಟ್ಯಾಕ್ ಆಗುತ್ತೆ ಆ ರಾಜ್ಯದವರು ಬೇರೆ ರಾಜ್ಯ ಅವರು ಅವರು ಸಿಟಿಯಲ್ಲಿ ಯಾರು ಇರ್ತಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಬಸ್ ಗಳನ್ನು ಸುಡೋದು ಪಬ್ಲಿಕ್ ಪ್ರಾಪರ್ಟಿ ಹಾಳು ಮಾಡೋದು ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಕಾವೇರಿ ವಿಷಯವಾಗಿ ಇದು ಹೊಸ ಅಲ್ಲ ಸೊ ಇವಾಗ ನಮ್ಮ ಹತ್ರ ಒಂದು ಹಿಸ್ಟೋರಿಕಲ್ ಪ್ರಾಬ್ಲಮ್ ಇದೆ ನೀರಿನ ಅಭಾವದಿಂದ ಆಗುವಂತಹ ಎರಡು ಬೇರೆ ಬೇರೆ ಪ್ರದೇಶಗಳ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಕರ್ನಾಟಕ ವರ್ಸಸ್ ತಮಿಳುನಾಡು ಅಥವಾ ಕನ್ನಡ ವರ್ಸಸ್ ತಮಿಳ್ ಈ ತರ ಒಂದು ಬೈನರಿ ಇಶ್ಯೂ ಆಗಿ ಕ್ರಿಯೇಟ್ ಆಗಿಬಿಟ್ಟಿದೆ ಅಂದ್ರೆ ಕಾವೇರಿ ವಿಷಯ ಬಂದ್ರೆ ಅದು ಎಷ್ಟೇ ಕಾಂಪ್ಲೆಕ್ಸಿಟಿ ಇರಲಿ ಏನೇ ಆಗಲಿ ಕರ್ನಾಟಕದವರು ಒಂದ್ ಸೈಡ್ ಆಗ್ತಾರೆ ತಮಿಳ್ನಾಡು ಇನ್ನೊಂದ್ ಸೈಡ್ ಆಗ್ತಾರೆ ಬೇರೆ ಪರ್ಸ್ಪೆಕ್ಟಿವ್ ಇರೋರು ಎಲ್ಲೋ ಒಂದ್ ಚೂರ್ ಅಲ್ಲಿ ಇಲ್ಲಿ ಸಿಗ್ಬಹುದು ನಿಮ್ಗಷ್ಟೇ ಸೊ ಇದಕ್ಕೆ ಸೊಲ್ಯೂಷನ್ ಏನು ಆಲ್ಮೋಸ್ಟ್ ಇದೊಂದು ನೆವರ್ ಎಂಡಿಂಗ್ ಪ್ರಾಬ್ಲಮ್ ಎಸ್ಪೆಷಲಿ ಇದು ಪೊಲಿಟಿಕಲ್ ಆಗಿರೋದ್ರಿಂದ ಇದು ಬರಿ ಅಡ್ಮಿನಿಸ್ಟ್ರೇಷನ್ ಅಲ್ಲ ಎಷ್ಟೊಂದು ಸ್ಟೇಕ್ ಹೋಲ್ಡರ್ಸ್ ಬಂದ್ಬಿಟ್ಟಿದ್ದಾರೆ ಇವಾಗ ಎಷ್ಟೊಂದು ಬೇರೆ ಬೇರೆ ಆರ್ಗನೈಸೇಷನ್ಸ್ ಬೇರೆ ಬೇರೆ ಗ್ರೂಪ್ಗಳು ಬೇರೆ ಬೇರೆ ಇಂಡಸ್ಟ್ರೀಸ್ ಇರಬಹುದು ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಕೋರ್ಟ್ಸ್ ಆಗಿದ್ದಿರ್ಬಹುದು ತುಂಬಾ ಜನಕ್ಕೆ ಇಂಪ್ಯಾಕ್ಟ್ ಆಗುವಂತ ವಿಷಯ ಸೊ ಇದರ ಸೊಲ್ಯೂಷನ್ ಕಂಡು ಹಿಡಿಯೋದು ಈಸಿ ಅಂತೂ ಅಲ್ಲ ಆದ್ರೆ ನಾವೇನಾದ್ರೂ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಒಂದು ಪೊಲಿಟಿಕಲ್ ವಿಲ್ ಇದ್ರೆ ನೆಕ್ಸ್ಟ್ ಇಲೆಕ್ಷನ್ ಹೇಗ್ ಗೆಲ್ಲೋದು ಅಂತ ಅಲ್ಲ ಈ ವಾಟರ್ ಸ್ಕ್ಯಾರ್ಟಿ ಪ್ರಾಬ್ಲಮ್ ನ ಹೇಗ್ ಸಾಲ್ವ್ ಮಾಡೋದು ಅಂತ ನಾವು ಯೋಚನೆ ಮಾಡಿದ್ರೆ ಇನ್ನೊಂದು ಶತಮಾನ ಈ ಪ್ರಾಬ್ಲಮ್ ಕಂಟಿನ್ಯೂ ಆಗ್ಬೇಕಂತ ಇಲ್ಲ ಒಂದ್ ಡಿಕೇಡ್ ಡಿಕೇಡಲ್ ಮೋಸ್ಟ್ಲಿ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಬಹುದು ನಾನು ಅಷ್ಟೊಂದು ಟೆಕ್ನಿಕಲ್ ಮನುಷ್ಯ ಅಲ್ಲ ಈ ತರ ವಿಷಯಗಳಲ್ಲಿ ಡೀಪ್ ನಾಲೆಜ್ ಇಲ್ಲದೆ ಇದ್ದಿರಬಹುದು ಅದ್ರ ಇದನ್ನ ಪೊಲೀಟಿಸೈಸ್ ಮಾಡಿದ್ರೆ ಇದ್ರಲ್ಲಿ ಯಾರಿಗೂ ಪ್ರಾಬ್ಲಮ್ ಆಗದೆ ಇರೋ ತರ ಹೈ ಲೆವೆಲ್ ಅಲ್ಲಿ ಕೆಲವೊಂದು ಯೋಚನೆ ಬಂದಿದೆ ಅದು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅಂದ್ರೆ ಇವತ್ತಿನವರೆಗೆ ಏನೇನು ಅಗ್ರಿಮೆಂಟ್ ಆಯಿತು ಕೋರ್ಟ್ ಏನ್ ಡಿಸಿಷನ್ಸ್ ಕೊಡ್ತು ಆ ಏನೋ ಏನೊಂದು ಸೊಲ್ಯೂಷನ್ ಅಂತ ತಗೊಂಡ್ ಇದು ಯಾವ್ದು ಯೂಸ್ ಆಗ್ತಾ ಇಲ್ಲ ಕಾರಣ ಏನು ಕಂಪ್ಲೀಟ್ ಡಿಪೆಂಡೆನ್ಸಿ ಆನ್ ಕಾವೇರಿ ರಿವರ್ ಅಂದ್ರೆ ನಾವು ಸೊಲ್ಯೂಷನ್ ಅಂತ ಯೋಚನೆ ಮಾಡಿದ್ರೆ ನೀರ್ ಹೇಗ್ ಸಿಗೋದು ಅಂತ ನಾವು ಯೋಚನೆ ಮಾಡಿದ್ರೆ ಇಲ್ಲ ಮಳೆ ಬರಬೇಕು ಇಲ್ಲ ಕಾವೇರಿ ಇರಬೇಕು ಇದು ಎರಡು ಆಲ್ಟರ್ನೇಟ್ ಬಿಟ್ಬಿಟ್ಟು ಗೌರ್ಮೆಂಟ್ ಯಾವ ರೀತಿಯೂ ಯೋಚನೆ ಮಾಡ್ತಾ ಇಲ್ಲ ಸೊ ಎರಡು ಗೆ ಇದು ಈಸಿ ಪೊಲಿಟಿಕಲ್ ಮೈಲೇಜು ಸಿಗುತ್ತೆ ಏನೋ ಒಂದು ಚಿಕ್ಕ ಡಿಸಿಷನ್ಸ್ ತೊಕೊಂಡ್ಬಿಟ್ಟು ಕೆಲವೊಂದು ಡೈಲಾಗ್ ಹೊಡೆದ್ಬಿಟ್ಟು ಜನರ ಇಂಪ್ರೆಸ್ ಬೇರೆ ಮಾಡಬಹುದು ಕೋರ್ಟ್ ಆರ್ಡರ್ಸ್ ಎಲ್ಲ ಫಾಲೋ ಮಾಡಬೇಕಂತ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ ಗೆದ್ರಾಯ್ತು ಅಷ್ಟೇ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಒಬ್ಬ ಚೀಫ್ ಮಿನಿಸ್ಟರ್ ಒಂದು ಡಿಸಿಷನ್ಸ್ ಅಂತ ಇಟ್ಕೊಳ್ಳಿ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಎಲ್ಲ ಬ್ಲೇಮ್ ಆ ಚೀಫ್ ಮಿನಿಸ್ಟರ್ ಮೇಲೆ ಹೋಗುತ್ತೆ ಎಲ್ಲೂ ಪೊಲಿಟಿಕಲಿ ಇನ್ವಾಲ್ವ್ ಆಗದೆ ಕೂಡ ಒಬ್ಬ ಜಡ್ಜ್ ಒಂದು ಡಿಸಿಷನ್ ತಗೊಂಡ ಅಂತ ಹೇಳಿದ್ರೆ ಒಂದ್ ಸ್ಟೇಟ್ ಆ ಜಡ್ಜ್ ಫಾರ್ ಆಗಿ ನಿಂತ ಬಿಡುತ್ತೆ ಇನ್ನೊಂದು ಸ್ಟೇಟ್ ಅವ್ನ ವಿರುದ್ಧವಾಗಿ ಬಿಡುತ್ತೆ ಅಂದ್ರೆ ಡಿಸಿಷನ್ ತಗೊಳೋರ್ ಇರ್ತಾರಲ್ಲ ಅವ್ರನ್ನ ಕೆಲವರು ಇಷ್ಟಪಡ್ತಾರೆ ಕೆಲವರು ಹೇಟ್ ಮಾಡ್ತಾರೆ ಇಂತ ಡಿಸಿಷನ್ ತಗೊಳ್ಳೋದು ಅವ್ರಿಗೆ ಅನಿವಾರ್ಯ ಅಂತ ಜನಕ್ಕೆ ಗೊತ್ತಾಗಲ್ಲ ಇವನ್ ಕರ್ನಾಟಕಕ್ಕೆ ಸಪೋರ್ಟ್ ಮಾಡ್ತಾನೆ ಅದಕ್ಕೆ ಆತರ ಡಿಸಿಷನ್ ತಗೊಂಡ ಇವನು ತಮಿಳ್ನಾಡಿಗೆ ಸಪೋರ್ಟ್ ಮಾಡ್ತಾನೆ ಅದಕ್ಕೆ ಆ ಥರ ಡಿಸಿಷನ್ ತೊಗೊಂಡ ಯಾವ್ದಾದ್ರು ಒಬ್ಬ ಏನಾದರೂ ಫೈಟ್ ಮಾಡಿ ಗೆದ್ದಿದಿರ ಅವನು ತಲೆ ಮೇಲೆ ಹೊತ್ಕೊ ಬಿಡೋದು ಅವನೇನಾದ್ರೂ ಸೋತ್ ಬಿಟ್ಟರೆ ಸೋಷಿಯಲ್ ಮೀಡಿಯಾದಲ್ಲಿ ಅವನು ಯೂಸ್ ಮಾಡೋದು ಸೊ ಎಲ್ಲಿವರೆಗೆ ಯಾವ್ದಾದ್ರೂ ಗುಂಪು ಅಥವಾ ಯಾವುದಾದ್ರು ಜಡ್ಜ್ ಇರ್ಬೋದು ಯಾವುದು ಚೀಫ್ ಮಿನಿಸ್ಟರ್ ಇರ್ಬೋದು ಯಾವುದೋ ಒಂದು ಮನುಷ್ಯ ಇದರ ಮೇಲೆ ಏನಾದರೂ ಡಿಸಿಷನ್ ತಗೊಂಡ ಅಂತ ಹೇಳಿದ್ರೆ ಅವನಿಗೆ ಅತಿಯಾದ ಲವ್ ಅಥವಾ ಅತಿಯಾದ ಹೇಟ್ ಅಂತೂ ಸಿಗುತ್ತೆ ಮೂರನೇ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇದನ್ನ ವಾಟರ್ ಸ್ಕೇರ್ ಸಿಟಿ ಇಶ್ಯೂ ಅನ್ನು ಬದಲು ನಾವಿದ ಕರ್ನಾಟಕ ವರ್ಸಸ್ ತಮಿಳುನಾಡು ಅಂತ ಮಾಡ್ಬಿಟ್ಟಿದೀವಿ ಅಂದ್ರೆ ನಾವು ವಾಟರ್ ಸೆಕ್ಯಾರ್ಸಿ ಇಶ್ಯೂ ಅಂತ ನೋಡಿದ್ರೆ ಇವಾಗ ರೈತರಿಗಾಗ್ಲಿ ಅಥವಾ ಬೇರೆ ಜನಕ್ಕಾಗ್ಲಿ ನೀರ್ ಹೇಗೆ ರೆಡಿ ಮಾಡೋದು ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ವಿ ಆದ್ರೆ ಇದು ಕರ್ನಾಟಕ ವರ್ಸಸ್ ತಮಿಳುನಾಡು ಆಗ್ಬಿಟ್ಟಿದ್ರಿಂದ ಕನ್ನಡ ವರ್ಸಸ್ ತಮಿಳ್ ಆಗಿರೋದ್ರಿಂದ ಈ ತಮಿಳಿಯನ್ಸ್ ಏನಾದ್ರೂ ಬೆಂಗಳೂರು ಬಂದ್ರೆ ಮೇಲೆ ಅಟ್ಯಾಕ್ ಮಾಡೋದು ಕರ್ನಾಟಕದವ್ರು ಏನಾದ್ರು ಚೆನ್ನೈಲಿ ಇದ್ರೆ ಅವ್ರ ಮೇಲೆ ಅಲ್ಲಿ ಅಟ್ಯಾಕ್ ಆಗುತ್ತೆ ಈ ತರ ಇರ್ಲಿವೆಂಟ್ ವಿಷಯಗಳ ಮೇಲೆ ನಾವು ಫೋಕಸ್ ಮಾಡ್ತಾ ಇದೀವಿ ನನ್ನ ಮನಸ್ಸಲ್ಲಿ ಬಂದಿರುವಂತಹ ಸೊಲ್ಯೂಷನ್ ಅಂತ ಹೇಳಿದ್ರೆ ಇವಾಗ ಎ ಐ ಇರುವಂತ ಟೈಮ್ ಎಷ್ಟೊಂದು ಕೆಲಸ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಹ್ಯೂಮನ್ ಕಿಂತ ಚೆನ್ನಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡ್ತಾ ಇದೆ ಅಂದ್ರೆ ಹಿಸ್ಟಾರಿಕಲಿ ಏನೇನು ಫ್ಯಾಕ್ಟ್ಸ್ ಇದೆಯೋ ಎಲ್ಲಾ ಫ್ಯಾಕ್ಸ್ ನಾವು ಕಲೆಕ್ಟ್ ಮಾಡಿಬಿಟ್ಟು ಒಂದು ಆಟೋಮೇಟೆಡ್ ಎ ಐ ರೆಡಿ ಮಾಡಿದ್ರೆ ಆ ಒಂದು ಸ್ಪೆಸಿಫಿಕ್ ಎ ಐ ಏನ್ ಡಿಸೈಡ್ ಮಾಡುತ್ತೋ ಅದು ಗವರ್ಮೆಂಟ್ ಡಿಸಿಷನ್ ಇನ್ ಅಲ್ಲ ಈ ವಾಟರ್ ರಿಲೀಸ್ ಮಾಡುವಂತಹ ಕೆಲಸ ಬೇರೆ ಏಜೆನ್ಸಿ ಇದು ಆಟೋಮೆಟಿಕ್ ಆಗಿ ತಮಿಳುನಾಡು ತಮಿಳ್ನಾಡು ಚೀಫ್ ಮಿನಿಸ್ಟರ್ ಆಗಲಿ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಲಿ ಇವ್ರ ಯಾರ್ದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಈ ಒಂದು ಸೆನ್ಸಿಟಿವ್ ಇಮೋಷನಲ್ ಇಶ್ಯೂ ಮೇಲೆ ಇರಲೇಬಾರದು ಕೋರ್ಟ್ ಇನ್ವಾಲ್ ಇರಬಹುದು ಆದ್ರೆ ದಿನದಲ್ಲಿ ಎ ಐ ಬರುವಂತ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಮನುಷ್ಯರಿಗಿಂತ ಎಷ್ಟೋ ಹೈ ಲೆವೆಲ್ ಇರೋದ್ರಿಂದ ಒಂದು ಆಟೋಮೆಟಿಕ್ ಸೊಲ್ಯೂಷನ್ ನಾವು ತಂದುಕೊಬಹುದು ಯಾವ್ದು ಒಂದು ಸ್ಪೆಸಿಫಿಕ್ ಮನ್ಷನ್ ಮೇಲೆ ಜವಾಬ್ದಾರಿ ಕೊಡದೆ ಇದಕ್ಕೋಸ್ಕರನೇ ಒಂದು ಎ ಐ ಮಾಡ್ಯೂಲ್ ರೆಡಿ ಮಾಡಿಬಿಟ್ಟು ಅದ್ರ ಪ್ರಕಾರನೇ ವಾಟರ್ ಶೇರ್ ಆಗ್ತಾ ಅರೇಂಜ್ಮೆಂಟ್ ನಾವು ಮಾಡಬಹುದು ಈ ತರ ಮಾಡೋದ್ರಿಂದ ಈ ವಿಷಯ ಪೊಲಿಟಿಸೈಝೇ ಆಗೋದಿಲ್ಲ ಇದು ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟೂ ಬರೀ ಮಳೆ ನೀರ್ ಮೇಲೆ ಅಥವಾ ಒಂದು ನದಿ ನೀರ್ ಮೇಲೆ ಇದ್ರ ಮೇಲೆ ಮಾತ್ರ ನಮ್ ಡಿಪೆಂಡೆನ್ಸಿ ಇರಬಾರ್ದು ನಾವು ಲಾಂಗ್ ಟರ್ಮ್ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅಂದ್ರೆ ಆಲ್ಟರ್ನೇಟ್ ಸೋರ್ಸಸ್ ಆಫ್ ವಾಟರ್ ಹೇಗೆ ರೆಡಿ ಮಾಡೋದು ಅಂತ ಅದ್ರಲ್ಲಿ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್ ಇರಬಹುದು ಸಮುದ್ರ ನೀರನ್ನು ಕುಡಿಯೋ ತರ ಮಾಡೋದು ಡಿಸಾಲಿನೇಷನ್ ಅಂತಾರೆ ಅದನ್ನ ಇರಬಹುದು ರೀಸೈಕಲ್ ಮಾಡ್ರೆ ಯೂಸ್ ಮಾಡೋದು ರೈನ್ ವಾಟರ್ ಹಾರ್ವೆಸ್ಟ್ ಮೇಲೆ ಫೋಕಸ್ ಮಾಡ್ಬಿಟ್ಟು ಎಜುಕೇಟ್ ಮಾಡೋದು ಎಕ್ವಿಫೈರ್ಸ್ ನರ್ಟಿಫಿಷಿಯಲ್ಲಿ ರೀಚಾರ್ಜ್ ಮಾಡೋದು ಏನೇನು ಒಂದು ಪ್ರೊಸೆಸ್ ಇದೆ ಆ ಪ್ರೊಸೆಸ್ ಡೀಟೇಲ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ಗೌರ್ಮೆಂಟ್ ಏನಾದರೂ ಮನ್ಸ್ ಮಾಡಿದ್ರೆ ಯಾವ್ದು ನಮ್ಮ ರಾಜ್ಯಕ್ಕೆ ಸೂಟೇಬಲ್ ಅಂತ ಏನಾದ್ರು ಡಿಸೈಡ್ ಮಾಡಿದ್ರೆ ಒಂದು ಮೂರನೇ ಆಲ್ಟರ್ನೇಟ್ ಒಂದು ಮಳೆ ಆಯ್ತು ಎರಡನೇ ನದಿ ಆಯ್ತು ಅದು ಬಿಟ್ಟು ಮೂರನೇ ಆಲ್ಟರ್ನೇಟ್ ಏನಾದ್ರು ಒಂದು ತಗೊಂಬುದು ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ನದಿ ನೀರಿನ ಡಿಸ್ಟ್ರಿಬ್ಯೂಷನ್ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇಲ್ಲದೆ ಆಟೋಮ್ಯಾಟಿಕ್ ಆಗ ಆಗ್ಬಿಡ್ಲಿ ಐ ಅದನ್ನ ನೋಡ್ಕೊಂಬಿಡ್ಲಿ ನೀರಿನ ಕೊರತೆ ಆಗದೆ ಇರುವಂತಹ ಜವಾಬ್ದಾರಿ ಅದು ಆ ಗವರ್ಮೆಂಟ್ ನೋಡ್ಕೊಬೇಕು ಸೊ ಜನರು ಗವರ್ಮೆಂಟ್ ಮೇಲೆ ಈ ಒಂದು ಥರ್ಡ್ ಆಲ್ಟರ್ನೇಟ್ ಗೆ ಪ್ರೆಷರ್ ಆಗ್ಬೇಕು ಕರ್ನಾಟಕ ವರ್ಸಸ್ ತಮಿಳುನಾಡು ಮಾಡ್ಬಿಟ್ರೆ ಅದನ್ನ ಪಾಲಿಟಿಸೈಸ್ ಮಾಡ್ಬಿಟ್ಟು ಆರಾಮಾಗಿ ಇದ್ಬಿಡ್ತಾರೆ ಗೌರ್ಮೆಂಟ್ ಯಾವುದೇ ಗೌರ್ಮೆಂಟ್ ಆಗಿರ್ಬೋದು ಪುಷ್ ಫಾರ್ ಅಥರ್ಡ್ ಆಲ್ಟರ್ನೇಟಿ ವೆರಿ ಇಂಪಾರ್ಟೆಂಟ್ ಈ ವಿಷಯ ಇಕ್ಕಿರುವಂತ ಅರ್ಥಕೊಂಡ್ಬಿಟ್ಟು ಮತ್ತೆ ಇದನ್ನೊಂದು ವಾಟರ್ ಸ್ಕ್ಯಾರ್ಸಿಟಿ ಇಶ್ಯೂ ಅಂತ ನೋಡಬೇಕು ಹೊರತು ಕರ್ನಾಟಕ ವರ್ಸಸ್ ತಮಿಳುನಾಡು ಅಂತ ನೋಡಬಾರದು ಮೂರ್ ವಿಷಯ ಮಾಡ್ಬಿಟ್ಟು ಹೋದ್ರೆ ಒಂದ್ ಎರಡು ದಶಕಗಳಲ್ಲಿ ನಮ್ಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ ಅದ್ರ ನಾವೇನ್ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಯೂಟ್ಯೂಬರ್ ಆಗಿದ್ದಿರ್ಬೋದು ಐ ಟಿ ಜಾಬ್ ಅಲ್ಲಿ ಇದ್ದಿರಬಹುದು ಎಲ್ಲೇ ಇದರಬಹುದು ನಮ್ಮ ಜಾಬ್ ಗಳ ವಿಷಯವಾಗಿ ಬೇರೆ ಎಷ್ಟೋ ಒಂದು ಸಿನಾರಿಯೋಸ್ ಅಲ್ಲಿ ನಮಗೆ ನಾರ್ತ್ ಇಂಡಿಯನ್ಸ್ ಮೇಲೆ ಅಥವಾ ತಮಿಳಿಯನ್ಸ್ ಮೇಲೆ ಅಥವಾ ಬೇರೆ ರಾಜ್ಯದವ್ರ ಮೇಲೆ ಅಪಾರ್ಚುನಿಟಿ ವಿಷಯವಾಗಿ ಇನ್ ಬೇರೆ ಎಷ್ಟೋ ವಿಷಯವಾಗಿ ಬೇರೆ ಕಡೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರ್ತಾರಲ್ಲ ಬೆಂಗಳೂರು ಕರ್ನಾಟಕ ರಾಜ್ಯದ ಬೇರೆ ಇಫ್ ವಿ ಪ್ರಾಬ್ಲಮ್ ವಿತ್ಮ್ ನಮಗೆ ಅವ್ರ ಮೇಲೆ ಏನೋ ಒಂದು ಇಮೇಜ್ ಇದ್ದಿರಬಹುದು ಪ್ರಾಬ್ಲಮ್ ಇದ್ದಿರಬಹುದು ಈ ಕಾವೇರಿ ಸಿಚುವೇಶನ್ ಬಂದಾಗ ಅದರಲ್ಲಿ ಇಮೋಷನ್ ಟ್ರಿಗರ್ ಆದಾಗ ಸಿಚುವೇಶನ್ ಸೆನ್ಸಿಟಿವ್ ಆದಾಗ ನಮ್ಮ ಪರ್ಸನಲ್ ಇಮೋಷನ್ ಅದ್ರ ಜೊತೆ ಅಟ್ಯಾಚ್ ಮಾಡದೇ ಇದ್ರೆ ಯಾವುದೇ ಗುಂಪುಗಾಗ್ಲಿ ಯಾವುದೇ ಗವರ್ಮೆಂಟ್ಗಾಗ್ಲಿ ಯಾವುದೇ ಮನುಷ್ಯ ಇದ್ದಿರಬಹುದು ಅವ್ರಿಗೆ ಅದನ್ನ ಪೊಲಿಟಿಸೈಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಯಾವ್ದಾದ್ರು ತಮಿಳಿನ ಮೇಲೆ ಏನಾದ್ರು ಅಟ್ಯಾಕ್ ಆದ್ರೆ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಅಂತ ಒಂದು ಆಕ್ಟ್ ನಾವು ಸಪೋರ್ಟ್ ಮಾಡಿದ್ರೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕನ್ನಡಿಗರು ಇರ್ತಾರೆ ಬೇರೆ ರಾಜ್ಯಗಳಲ್ಲಿ ಇರ್ತಾರೆ ಅವರಿಗೇನಾದ್ರು ಪ್ರಾಬ್ಲಮ್ ಆದ್ರೆ ಇಂಡೈರೆಕ್ಟ್ಲಿ ಆ ಹೊಣೆ ಅಟ್ ಲೀಸ್ಟ್ ಒಂದು ಮಾರಲ್ ಬ್ಲೇಮ್ ನಮ್ಮ ಮೇಲೆ ನಾವು ಹಾಕೋಬೇಕಾಗತ್ತೆ ಇಶ್ಯೂ ಏನಂತ ನೋಡ್ಬಿಟ್ಟು ಅದ್ರ ಮೇಲೆ ಫೋಕಸ್ ಮಾಡ್ಬಿಟ್ಟು ಅದ್ರ ಕಾಂಪ್ಲೆಕ್ಸಿಟಿನ ಅರ್ಥಕೊಂಡ್ಬಿಟ್ಟು ಸ್ಪೆಸಿಫಿಕ್ ರೀತಿಯಲ್ಲೇ ಗವರ್ಮೆಂಟ್ ಮೇಲೆ ಪ್ರೆಷರ್ ಹಾಕೋ ತುಂಬಾ ಇಂಪಾರ್ಟೆಂಟ್ ನಾನ್ ಯಾವ ರೀತಿ ಇದ್ರ ಹಿಸ್ಟ್ರಿ ನೋಡಿದ್ನೋ ನನ್ಗೆ ಯಾವ ರೀತಿ ಇದು ಕಾಂಪ್ಲೆಕ್ಸ್ ಅನಿಸ್ತೋ ಇದನ್ನ ಯಾವ ರೀತಿ ಮುಂದ ಹೋಗಬಹುದು ಅಂತ ನನಗೆ ಪ್ರಕಾರ ನನಗನಿಸ್ತು ಸೊಲ್ಯೂಷನ್ ಬೈ ಚಾನ್ಸ್ ನಿಮ್ಗೆ ಏನಾದ್ರೂ ಇದೊಂದು ಸರಿ ಸೊಲ್ಯೂಷನ್ ಅಲ್ಲ ಅನ್ಸಿದ್ರೆ ನಿಮ್ ಸೊಲ್ಯೂಷನ್ ಏನು ಅಂತ ಪ್ಲೀಸ್ ಲೆಟ್ ಅಂತ ಕಾಮೆಂಟ್ ಸೆಕ್ಷನ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಈ ತರ ವಿಡಿಯೋಗಳನ್ನು ಮುಂದೆ ನೋಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ಟು ಸಬ್ ಮೈ ಚಾನಲ್ ಇಷ್ಟೊಂದು ಪೇಷನ್ಸ್ ಇಟ್ಕೊಂಡು ನೋಡೋದು ತುಂಬಾ ದೊಡ್ಡ ವಿಷಯ ಸೊ ಥ್ಯಾಂಕ್ಸ್ ಅಗೇನ್ ಅಂಡ್ ಟೇಕ್ ಕೇರ್